ರಾತ್ರಿ ಬರಿತಾನಂತೆ. ಮಕ್ಕಳು ಬಾಳೆಹಣ್ಣಿನ ಸಿಪ್ಪೆಯನ್ನು ಎಲ್ಲಿ ಹಾಕಿದರು? ಅವಸರದಿಂದ ಚದುರಿ ಹೋಗಬೇಡಿ. ಯಾರು ಹೇಳಿದರು? ಯಾರಿಗೆ ಹೇಳಿದರು? ಅಲ್ಲಿ ನೋಡಿ ಗಮಗಮಿಸುವ ಹೂಗಳು. ಯಾರು ಹೇಳಿದರು? ಹಲೋ ಗೈಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ, ಖುಷಿಯಾಗಿದ್ದೀರಾ ಅಂತ ಭಾವಿಸ್ತಾ ವೆಲ್ಕಮ್ ಟು ಒನ್ ಮೋರ್ ವ್ಲಾಗ್ ಇನ್ ಬ್ಯಾಂಗ್ಳೂರು. ಸೊ ಎಲ್ಲ ಮಕ್ಕಳಿಗೂ ಎಕ್ಸಾಮ್ಸ್ ನಡೀತಾ ಇದೆ ಅನಿಸುತ್ತೆ. ಸೊ ಅಚ್ಚು ಟ್ಯಾಂಗಡ್ ಎಲ್ಲ ರಿಲೀಫ್ ಅಂತ ಹೇಳ್ಬೋದು, ಸ್ಟ್ರೆಸ್ ಫ್ರೀ ಅಂತ ಹೇಳ್ಬೋದು. ಎಕ್ಸಾಮ್ಸ್ ಎಲ್ಲ ಮುಗಿದು, ಸೊ ನಂದಿನಿಗೂ ಎಕ್ಸಾಮ್ಸ್ ಎಲ್ಲ ಮುಗಿದಿದೆ. ಸೊ ದೇವ್ಗೆ ಮಾತ್ರ ಇನ್ನ ಇತ್ತು. ಸೊ ಅವನು ನಾವು ಹೋಗೋ ರೆಡಿ ಆಗೋವರೆಗೂ ಸ್ವಲ್ಪ ಹೊತ್ತು ಓದ್ಕೊತಾ ಇದ್ದ. ಸೊ ಖುಷಿಯಾಗಿ ಅನಿಸ್ತು, ಚಿಕ್ಕ ಮಕ್ಕಳಲ್ವ, ಅವ್ರ ಥರ ಕ್ಯೂಟಾಗಿರುತ್ತೆ, ಸ್ವಲ್ಪ ಆಟ ಮಾಡಿಕೊಂಡು ಹಂಗೆಲ್ಲ ಓದ್ತಾ ಇದ್ದೆ. ಸೊ ಅದಕ್ಕೆ ಸ್ಟಾರ್ಟಿಂಗಲ್ಲಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಅದರಲ್ಲಿ ಶೇರ್ ಮಾಡಿದ್ವಿ. ಸೊ ಬೋರ್ ಆಗಿದ್ರೆ ಸಾರಿ. ನೆಕ್ಸ್ಟ್ ನಾವಿಲ್ಲಿ ರೆಡಿ ಆಗಿಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಸೊ ಎಲ್ಲರೂ ಈ ಗಾಡೀಲಿ ಓಡಿಸ್ಕೊಂಡು ಹೋಗೋದಕ್ಕಿಂತ ಕಾರಲ್ಲಿ ತುಂಬ ಈಸಿ ಆಗುತ್ತೆ ಅಂದ್ಬಿಟ್ಟು, ಮೆಟ್ರೋದಲ್ಲಿ ಹೋಗೋಣ, ತುಂಬ ಈಸಿ ಆಗಿರುತ್ತೆ, ಆರಾಮಾಗಿ ಓಡಾಡ್ತು. ಒಂದು ಸ್ವಲ್ಪ ಲಗೇಜ್ ಪ್ರಾಬ್ಲಮ್ ಆಗುತ್ತೆ ಬಿಟ್ಟರೆ ಸ್ವಲ್ಪ ಆರಾಮಾಗೇ ಇರುತ್ತೆ. ಅದಕ್ಕೋಸ್ಕರ ಮೆಟ್ರೋದಲ್ಲಿ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಈ ಕಡೆ ಮೆಟ್ರೋದಲ್ಲಿ ಹೋಗ್ಬೇಕಾದ್ರೆ ದೇವದ ಸ್ಕೂಲ್ ಕಾಣಿಸುತ್ತೆ. ಸೊ ಅದಕ್ಕೆ ಅವ್ನು ಫುಲ್ ಹ್ಯಾಪಿ ಆಗಿಬಿಟ್ಟು ವಚ್ಚೋಕೆ ಅದು ನಮ್ಮ ಸ್ಕೂಲು ಅಂತ ತೋರಿಸ್ತಾ ಇದ್ದ. ಸೊ ಅದಾದಮೇಲೆ ಇನ್ನೇನು ಬಂದು ಇಳಿದ್ವಿ ಮಂತ್ರಿಮಾಳಲ್ಲಿ, ಮಂತ್ರಿಮಾಳಲ್ಲಿ ಇಳಿಸ್ತಾರೆ. ಸೊ ಅಲ್ಲಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗ್ಬೇಕು ಮಲ್ಲೇಶ್ವರಂಗೆ, ತುಂಬಾ ಹತ್ರ ಆಗುತ್ತೆ. ಸೊ ಮಾಲಲ್ಲಿ ಕೂಡ ತುಂಬ ಜನ ಇದ್ದರು. ಬೆಂಗಳೂರಲ್ಲಿ ವೀಕೆಂಡ್ ಅಂತಂದರೆ ಗೊತ್ತಲ್ಲ, ಎಲ್ಲರೂ ಒಂಥರ ರಿಲ್ಯಾಕ್ಸ್ ಆಗೋದಕ್ಕೆ ಎಲ್ಲ ಕಡೆ ಓಡಾಡ್ತಾ ಇರ್ತಾರೆ. ಸೊ ಮಂತ್ರಿಮಾಲ್ ನೋಡಿ ಅಲ್ಲಿ ತುಂಬ ದಿನ ಆಗಿತ್ತು. ಸೊ ನಾವೇನು ಮಂತ್ರಿಮಾಲಲ್ಲಿ ಏನೂ ಓಡಾಡಲಿಲ್ಲ, ಜಸ್ಟ್ ಅದು ಪಾಸ್ ಆದ್ವಿ ಅಷ್ಟೇ. ಸೊ ಇವಾಗ ಲಲಿತಾ ಜ್ಯುವೆಲರಿಗೆ ಬರ್ತಾ ಇದ್ದೀವಿ. ಸೊ ಫಸ್ಟು ಜ್ಯುವೆಲರಿ ಶಾಪಿಂಗ್ ಮಾಡ್ಕೊಂಬಿಟ್ರೆ ಪ್ರಾಸೆಸ್ ಏನು ಅಂತ ಗೊತ್ತಿಲ್ಲ ಅಲ್ವಾ, ಆದ್ದರಿಂದ ಫಸ್ಟ್ ಬಂದುಬಿಟ್ಟು ಜ್ಯುವೆಲರಿ ತೊಗೊಂಬಿಟ್ಟು ಆಮೇಲೆ ನೋಡೋಣ ಬೇರೆ ಏನಿದ್ರು ಶಾಪಿಂಗು ಅಂತ. ನೆಕ್ಸ್ಟ್ ಇಲ್ಲಿ ಒಂದು ಇದು ಪಿಂಕ್ ಕಲರು ಇದಿರುತ್ತಲ್ಲ, ಅದಕ್ಕೆ ಒಂದು ಸ್ಟೋರಿ ಇದೆ ವಚ್ಚಿಗೂ. ಅದಕ್ಕೂ ಚಿಕ್ಕ ಹುಡುಗಿಲಿದ್ದಾಗ ಒಂದು 2 years 2.5 years ಇರಿದಾಗ ವಚ್ಚು ತುಂಬ ಅಳ್ತಾ ಇಲ್ಲ, ರೋಡಲ್ಲಿ ಹೋಗ್ಬೇಕಾದ್ರೆ ಅದು ಬೇಕು ಅದು ಬೇಕು ಏನೋ ಕಲರ್ಫುಲ್ಲಾಗಿ ಕಾಣಿಸ್ತು ಅಂತ. ಸೊ ಅದಕ್ಕೆ ಗಂಗಾವ್ರು ಹೊಡೆದಿದ್ರು ವಚ್ಚುಗೆ. ಸೊ ಅದಕ್ಕೆ ಯಾವಾಗಲೂ ಅಷ್ಟೇ, ಆ ಚಾಕ್ಲೇಟ್ ಅದು ಕಾಣಿಸ್ದಾಗೆಲ್ಲ ವಚ್ಚು ಬೇಕಾ ಕೊಡಿಸ್ಲಾ ಕೊಡಿಸ್ಲಾ ಅಂತ ಕೇಳ್ತಾ ಇರ್ತಾರೆ. ಸೊ ಅವಳು ಇವಾಗ ತಿನ್ನಲ್ಲ, ಅದೇನೋ ಅಂದ್ಕೊಂಡಿದ್ಲೋ ಏನೋ ಗೊತ್ತಿಲ್ಲ ಆವಾಗ. ಸೊ ಅದಕ್ಕೆ ಅದಕ್ಕೊಂದು ಸ್ಟೋರಿಯಲ್ಲಿ ಹೇಳಿದೆ. ಸೊ ನೆಕ್ಸ್ಟ್ ಇಲ್ಲಿ ಬಂದ್ವಿ ಬರೋಷ್ಟ್ರಲ್ಲಿ ಲಲಿತಾ ಜ್ಯುವೆಲರಿ ಹತ್ರ ಬಂದ್ವಿ, ಒಂದು ಫೈವ್ ಮಿನಿಟ್ಸ್ ಡಿಸ್ಟೆನ್ಸಲ್ಲಿ ಬಂದ್ವಿ ಅಂತ ಅನ್ಕೋಬೋದು. ಸೊ ಬಂದ್ವಿ, ಬಂದಿದ ತಕ್ಷಣ ಒಂದು ಪ್ರೋಸೆಸ್ನ ಕೇಳಿದ್ವಿ. ಸೊ ಒಳಗಡೆ ನೋಡಿ ಗೈಸ್, ಎಷ್ಟು ಜನ ಇದ್ದಾರೆ ಅಂತಂದ್ಬಿಟ್ಟು. ಇಲ್ಲಿ ಫುಲ್ ಜ್ಯುವೆಲರಿ ಶಾಪ್ಸ್ ಇರುತ್ತಲ್ವ, ಯಾಕೋ ಗೊತ್ತಿಲ್ಲ ಬಲಿ ಲಲಿತಾ ಜ್ಯುವೆಲರಿಗೆ ಎಷ್ಟೊಂದು ಜನ ಬಂದಿರ್ತಾರೆ. ಸೊ ಅಲ್ಲಿ ತಂದು ನಿಲ್ಲಿಸಿದಾರೇನೋ, ಸುಮ್ಮನೆ ನಿಲ್ಲಿಸಿದಾರೇನೋ ಅನ್ನೋಷ್ಟು ಫೀಲ್ ಆಗ್ತಿತ್ತು. ಸೊ ನಮ್ಮ ಮನೆಯವರು ಅಷ್ಟೇ, ಸಂಡೇ ಬೇಡ ಅಂತ ನಾವು ಅಂದ್ಕೊಂಡಿದ್ವಿ, ಬಟ್ ಎಕ್ಸಾಮ್ಸ್ ಎಲ್ಲ ಮುಗ್ದಿತ್ತಲ್ವ, ಆರಾಮಾಗೂ ಸ್ವಲ್ಪ ಫ್ರೀ ಆಗಿರುತ್ತೆ ಮೈಂಡು ಅನ್ನೋಕ್ಕೋಸ್ಕರನೇ ಸಂಡೇನೆ ಬಂದ್ವಿ. ಸೊ ಇಲ್ಲಿ ಪ್ರೋಸೆಸ್ ಸ್ಟಾರ್ಟಿಂಗ್ ಹೋಗಿದ ತಕ್ಷಣವೇ ನಾವು ಫಸ್ಟು ಪೇಮೆಂಟಿಂದನು ನಾವು ಆನ್ಲೈನಲ್ಲೇ ಪೇ ಮಾಡಿದ್ದು ಅಂತ ಹೇಳಿದರೆ ನಂಬರ್ ಹೇಳಿದ ತಕ್ಷಣ ಅವ್ರು ಡೀಟೇಲ್ಸ್ ಎಲ್ಲ ಹೇಳ್ತಾರೆ ಯಾವ ರೀತಿ ಆಫರು ಅಂತಂದ್ಬಿಟ್ಟು. ನಾನು 11 ಕಟ್ಟಬೇಕಾಗ್ತದೆ, 10 ಕಟ್ಟಿದೆ, 1 month ಮಿಸ್ ಮಾಡಿದ್ವಿ, ಫಸ್ಟ್ ಟೈಮ್ ಅಲ್ವಾ ನನಗೆ ಗೊತ್ತಾಗಿರಲಿಲ್ಲ. ಅದಕ್ಕೆ ತೊಗೊಂಡ್ವಿ. ಏನು ತೊಗೊಂಡ್ವಿ ಅಂದರೆ ಚೈನ್ ತೊಗೊಂಡ್ವಿ. ನಾನು ಬಿಲ್ಲಿಂಗಲ್ಲಿ ವೆಯ್ಟ್ ಮಾಡ್ತಾ ಇದ್ದೀನಿ, ಬಿಲ್ಲಿಂಗಲ್ಲಿ ಕೂಡ ತುಂಬಾ ವೆಯ್ಟ್ ಮಾಡಬೇಕಾಯಿತು, ಅದು ಬೇರೆ ಸರ್ವರ್ ಇರಲಿಲ್ಲ. ಸೊ ಈ ಚೈನ್ ತೊಗೊಂಡ್ವಿ 10 grams ಅಂತಂದ್ಬಿಟ್ಟು. ತುಂಬ ಇಷ್ಟ ಆಯಿತು, ತುಂಬ ಚೆನ್ನಾಗಿದೆ ನೋಡಿ, ಹಿಂಗೆ ಪಳಪಳ ಅಂತ ಹೊಳಿತಾ ಇದೆ. ಅದಾದಮೇಲೆ ನೆಕ್ಸ್ಟ್ ಆಬ್ವಿಯಸ್ಲಿ ಮಲ್ಲೇಶ್ವರಂ ಬಂದರೆ ಒಂದು ಸ್ಟ್ರೀಟ್ ಶಾಪಿಂಗ್ ಅಂತೂ ಮಾಡಲೇಬೇಕು.
ಸ್ವೆಟ್ರಸ್ ಥರ ತೊಗೊಳೋಣ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಚೆನ್ನಾಗಿ ಕಾಣಿಸ್ತಾ ಇರ್ತವೆ. ಅಂದರೆ ಸಮ್ಮರ್ಗಂದರೆ ಅಷ್ಟು ಚೆನ್ನಾಗಿರಲ್ಲ, ವಿಂಟರ್ಗಲ್ವ, ಇನ್ಮೇಲೆ ಮಾನ್ಸೂನ್ ಎಲ್ಲ ಸ್ವಲ್ಪ ಬರ್ತಾ ಇರುತ್ತೆ, ಅದಕ್ಕೋಸ್ಕರ ತೊಗೊಳೋಣ ಅಂತಂದ್ಬಿಟ್ಟು ನೋಡಿದ್ವಿ. ವಚ್ಚುಗೆ ನನಗೇನಲ್ಲ, ಸೊ ತುಂಬ ಚೆನ್ನಾಗಿದ್ವು. 150 ರುಪೀಸು, ಸ್ವಲ್ಪ ಬಾರ್ಗಿನ್ ಮಾಡಿದ್ರು, ಅವ್ರೇನು ಕೊಟ್ಟಿಲ್ಲ ಬಾರ್ಗಿನ್ ಮಾಡಿದ್ರು ಕೂಡ, ಯಾಕಂದ್ರೆ ತುಂಬ ಜನ ಅಲ್ಲಿದ್ದಾಗ ನಾವು ಎಷ್ಟೇ ಬಾರ್ಗಿನ್ ಮಾಡಿದ್ರು ಅವ್ರು ಕೊಡಲ್ಲ, ಜನ ಇಲ್ಲದೇ ಇದ್ದಾಗ ಬಾರ್ಗಿನ್ ಮಾಡಿದ್ರೆ ಸ್ವಲ್ಪ ಕೊಡ್ಬೋದೇನೋ. ಸೊ ನಾವು ಯಾವುದ್ರಲ್ಲೂ ನಾನು ತೊಗೊಂಡಿರೋದ್ರೆಲ್ಲ ಬಾರ್ಗಿನ್ ಮಾಡಿದ್ರು ಕೂಡ ಕೊಟ್ಟೇ ಇಲ್ಲ. ನೋಡಿ ಗಂಗಾ ಅವ್ರು ಹೆಂಗೆ ಉಡ್ತಾ ಇದ್ದಾರೆ ಮಗಳಿಗೆ ಅಂತಂದ್ಬಿಟ್ಟು. ಸೊ ತೊಗೊಂಡ್ವಿ ಒಂದು 3-4 ಟೀಶರ್ಟ್ಸ್ ಏನೋ ತೊಗೊಂಡ್ವಿ ಇಲ್ಲೇ ಫಸ್ಟ್ ಬಂದಿದ ತಕ್ಷಣ, ಆಚೆ ಬಂದಿದ ತಕ್ಷಣ ಫಸ್ಟೇ ತೊಗೊಂಡ್ವಿ ಒಂದು 3-4. ಒಂದು ಸ್ವಲ್ಪ ದೊಡ್ಡ ದೊಡ್ಡ ಸೈಜ್ ಇತ್ತು, ಸೈಜಸ್ ಎಲ್ಲ ತುಂಬ ವೇರಿಯೇಷನ್ ಇರುತ್ತಲ್ಲ, ಇದೇನು ತುಂಬ ಕಮ್ಮಿ ಚಿಕ್ಕ ಮಕ್ಕಳಿಗೆ ಅಂತೇನಿರಲ್ಲ. ಸೊ ಅವಳ ಸೈಜ್ಗೆ ಆಗೋ ಥರ ನೋಡ್ತಾ ಇದ್ದೀವಿ. ಕೆಲವೊಂದು 4 ಇಷ್ಟ ಆಯಿತು, ಅದನ್ನು ತೊಗೊಂಡ್ವಿ. ಸೊ ಎಷ್ಟು ಜನ ಇದ್ದರು ಅಂತಂದರೆ ನಡೆಯೋದಕ್ಕೆ ಅಪ್ಪ ಒಂದು ಕಲ್ಲು ಬಿದ್ದರೂ ಕೆಳಗಡೆ ಬೀಳಲ್ವೇನೋ ಅನ್ನೋಷ್ಟು ರಶ್ ಇತ್ತು ಸಂಡೇ ಆಗಿರೋದ್ರಿಂದ. ಸೊ ತುಂಬ ಜನ ಬಂದು ತೊಗೊತಾ ಇದ್ರು ನೋಡಿ, ಈ ಥರ ಸ್ವೆಟರ್ಸು, ಆಮೇಲೆ ಫುಲ್ಲು ನೋಡಿ ಈ ಥರ ಸ್ವೆಟರ್ಸು ಬರೀ 150 ರುಪೀಸು. ಅದನ್ನು ನಾವು ಏನು ಹುಡುಕಿ ಹುಡುಕಿ ತೊಗೋಬೇಕಾಗುತ್ತೆ, ಅಲ್ಲಿ ಚೆನ್ನಾಗಿರೋ ಸಿಕ್ಕಿದ್ರೆ ಸಿಗುತ್ತೆ, ಇಲ್ಲ ಅಂತಂದರೆ ಇಲ್ಲ. ನೋಡಿ ವೆರೈಟಿ ವೆರೈಟಿ ಇರುತ್ತೆ, ಎಲ್ಲ ಸೈಜಸ್ಸು ಇರುತ್ತೆ, ಬಟ್ ನಮ್ಮ ಸೈಜ್ನೆಲ್ಲ ಹುಡುಕಿ ತೊಗೋಬೇಕಾಗುತ್ತೆ. ನಾವಿಲ್ಲಿ ಫಸ್ಟ್ ಸ್ಟಾರ್ಟಿಂಗೇ ಬಂದ ತಕ್ಷಣ ತೊಗೊಂಬಿಟ್ವಿ, ಆಮೇಲೆ ಬಂದಮೇಲೆ ತುಂಬ ಚೆನ್ನಾಗಿದ್ವು. ಸೊ ನನ್ನ ಸೈಜು ಇತ್ತು ಬಟ್ ಅಷ್ಟು ತುಂಬ ತೆಳ್ಳಗಿತ್ತು, ಅಷ್ಟೊಂದು ಚೆನ್ನಾಗಿರಲಿಲ್ಲ, ಅದಕ್ಕೆ ತೊಗೊಂಡಿಲ್ಲ. ಕೆಲವೊಂದು ಚೆನ್ನಾಗಿತ್ತು, ಕೆಲವೊಂದು ಚೆನ್ನಾಗಿರಲಿಲ್ಲ. ಅದಾದಮೇಲೆ ನಾವು ನೋಡಿ ಶಾಪಿಂಗ್ ಮಾಡಿದ್ದು, ಕವರ್ 2 ಬ್ಯಾಗು ನನಗೆ ಫುಲ್ ಶಾಪ್ ಇದು ಲಗೇಜ್ ಇಟ್ಕೊಳ್ಳೋಕ್ಕೆ ಕೊಟ್ಬಿಟ್ಟಿದೆ. ನಾನು ವೇಲ್ ಬೇಕಾಗಿತ್ತು, ವೈಟ್ ವೇಲ್ ಬ್ಲ್ಯಾಕು. ಸೊ 50 ರುಪೀಸ್ ಅಲ್ವಾ ಅಂತ ನಾನು ತುಂಬಾ ಅಂದ್ಕೊಂಡು ಪ್ಲ್ಯಾನ್ ಮಾಡಿದೆ, ಏನಾದರೂ ತೊಗೊಳ್ಳೋಣ ಅಂತಂದರೆ ವೇಲ್ ತೊಗೊಳ್ಳೋಣ, ಮಿಸ್ ಮಾಡಿದೆ ಅಂತ 50 ರುಪೀಸ್ ಅಂತ ಮಾಡ್ತಿದ್ರು. ಅಲ್ಲಿ ಆಮೇಲೆ ಬಸ್ ಹತ್ತಿದ್ವಿ, ಒಂದು 15 ಮಿನಿಟ್ಸ್ ಆಗುತ್ತೆ ಅಲ್ಲಿ. ಏನು ಹೆಸರು ಅಂತಲೇ ಮರ್ತೋಗ್ಬಿಟ್ಟೆ, ದಾಸರಳ್ಳಿ ಅನಿಸುತ್ತೆ, ದಾಸರಳ್ಳಿ, ಎಸ್ ದಾಸರಳ್ಳಿ ಇರಬೇಕು. ಫುಲ್ ಸುಸ್ತಾಗ್ಬಿಟ್ಟ ದೇವು ಅಂತೂ, ಪಾಪ ಅವರು ಯಾವತ್ತೂ ಬರಲ್ಲ ಯಾರ ಜೊತೆನೂ, ನಮ್ಮ ಜೊತೆ ಬಂದಿದ್ದರು, ಫುಲ್ ಸ್ಟ್ರೈನ್ ಆಗಿಬಿಟ್ಟಿದ್ದ. ಹಂಗೆ ಮಲ್ಕೊಂಬಿಟ್ಟ ಒಂದು ಸ್ವಲ್ಪ ಹೊತ್ತು, ಕ್ಯಾಮ್ರಾ ವೀಡಿಯೋ ಆದಮೇಲೆ ಆಫ್ ಮಾಡಿದ ತಕ್ಷಣ ಸ್ವಲ್ಪ ಹೊತ್ತು ಮಲ್ಕೊಂಬಿಟ್ಟಿದ್ದ. ಆಮೇಲೆ ಎಬ್ಬರಿಸ್ಕೊಂಡು ಬಂದ್ವಿ. ಬಂದಮೇಲೆ ಅವ್ರ ಅಮ್ಮ ಅವ್ರು ಸ್ವಲ್ಪ ಫ್ರೆಶ್ ಅಪ್ ಆಗಿ ಫೇಸ್ ಎಲ್ಲ ವಾಶ್ ಮಾಡಿಕೊಂಡು, ಎಕ್ಸಾಮ್ ಇದೆಯಲ್ವಾ, ಎಕ್ಸಾಮ್ ಅಲ್ವಾ, ಒಂದು ಸ್ವಲ್ಪ ಮಕ್ಕಳಿಗೆ ಬೂಸ್ಟ್ ಮಾಡಿಲ್ಲ ಅಂದರೆ ಹೆಂಗೆ ಅಂತ ಸ್ವಲ್ಪ ಎಕ್ಸಾಮ್ಗೋಸ್ಕರ ಓದ್ತಾ ಇದ್ದ. ಸೊ ನಕ್ಕೊಂಡು ಅಚ್ಚು ಜೊತೆ. ಸೊ ಇದನ್ನ ನಾನೇನೇನು ತೊಗೊಂಬಂದೆ ಅಂತಂದ್ಬಿಟ್ಟು ನೆಕ್ಸ್ಟ್ ವೀಡಿಯೋದಲ್ಲಿ ಕ್ಲಿಯರ್ ಆಗಿ ನಿಮಗೆ ತೋರಿಸ್ತೀನಿ ಏನೇನು ತೊಗೊಂಬಂದೆ ಅಂತ. ಅಂಥ ದೊಡ್ಡದೇನು ಶಾಪಿಂಗ್ ಇಲ್ಲ, ಸ್ವಲ್ಪ ನಾನೇನು ತೊಗೊಂಡೆ ಅದನ್ನು ನಿಮ್ಗೆ ತೋರಿಸ್ತೀನಿ. ಅಂದರೆ ನಾನೇನೋ ತೊಗೊಂಡಿದ್ದೀನಿ ಅನ್ನೋ ಥರ ಅಲ್ಲ. ಸೊ ಕೆಲವೊಬ್ಬರು ಇಂಟ್ರೆಸ್ಟ್ ಇರುತ್ತಲ್ವ, ಏನು ತೊಗೊಂಡ್ರು ಅಂತ ತೋರಿಸಿದ್ರೆ ನೋಡೋಕ್ಕೆ ಇಂಟ್ರೆಸ್ಟ್ ಇರುತ್ತೆ. ಸೊ ನನಗೂ ಕೂಡ ಅಷ್ಟೇ, ಏನೇನು ತೊಗೊಂಡ್ರಪ್ಪ ಅಂತ ನೋಡೋದು ವೀಡಿಯೋದಲ್ಲಿ ನೋಡ್ತಾ ಇರ್ತೀನಿ. ಸ್ವಲ್ಪ ಆ ಥರ ಇಂಟ್ರೆಸ್ಟ್ ಇರೋರಿಗೋಸ್ಕರ ತೋರಿಸ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ, ಅದನ್ನು ಅಪ್ಲೋಡ್ ಮಾಡ್ತೀನಿ. ಇವತ್ತಿಗೆ ಇಷ್ಟೇ ಗೈಸ್. ಇದು ಬಂದ್ವಿ, ಇನ್ನೇನು ಊಟ ಮಾಡಿ ಬಿರಿಯಾನಿ ಮಾಡಿದರು, ಬಿರಿಯಾನಿ ಮಾಡಿದರು, ಬಿರಿಯಾನಿ, ಮಟನ್ ಸಾರು, ಮುದ್ದೆ ಎಲ್ಲ ಮಾಡಿದರು ರೇಖಾ ಅವರು. ಸೊ ಅದನ್ನೆಲ್ಲ ತಿನ್ಕೊಂಡು ಹೋಗಿದ್ವಿ. ತುಂಬ ಹೊಟ್ಟೆ ಭಾರ ಆಗ್ಬಿಟ್ಟಿದ್ವಿ, ಏನು ತಿನ್ನೋಕ್ಕೂ ಆಗಲ್ಲ, ಜಸ್ಟ್ ಒಂದು ಜ್ಯೂಸ್ ಎಲ್ಲ ಕುಡಿದಿದ್ವಿ ಅಷ್ಟೇ. ಇದಾದಮೇಲೆ ಇದು ಮಂಡೇ ಮಾರ್ನಿಂಗು, ಇವ್ರಿಗೆ 8:00 ಸ್ಕೂಲ್ ಇರುತ್ತೆ. ಅದೇ ವಚ್ಚುಗೆ ಹೇಳ್ತಾ ಇದ್ದೆ, ಅಮ್ಮ ನೋಡಮ್ಮ 8:00 ಒಂದು ಸಾಟರ್ಡೆ ಒನ್ ಡೇ ಇರೋದಕ್ಕೇ ಏನೋ ಒಂಥರ ನಮ್ಗೆ ಕಷ್ಟ ಅನ್ನಿಸ್ತಾ ಇರುತ್ತೆ. ಇವ್ರು ಎವ್ರಿಡೇ ನಂದಿನಿಗೆ 7:45 ಹೋಗಬೇಕು, ದೇವ್ಗೆ 8:15 ಹೋಗಬೇಕಂತೆ. ಸೊ ಹೆಂಗೆ ಮಾಡ್ತಾರೆ ನೋಡಿ, ಅವ್ರು 5:30 ಎದ್ದು ಇಷ್ಟು, 2 ಮಕ್ಕಳಿದ್ರೆ ಅಂತೂ ಇನ್ನು ಸರಿ ಹೋಯ್ತು ಅದ್ರ ಕತೆ. ಸೊ ಅದನ್ನೇ ಹೇಳ್ತಾ ಇದ್ದೆ ನೋಡಿ ವಚ್ಚು ಅಂತಂದ್ಬಿಟ್ಟು. ನಮ್ದು 9:40 ಇರೋದು, ನಮ್ಗೆ ಆರಾಮಾಗಿ 8:00 ಎದ್ದರು ನಾನು ರೆಡಿಯಾಗಿ ರೆಡಿ ಮಾಡ್ತೀನಿ. ಅದು ಒಂದು ಪಾಪು ಇರೋದ್ರಿಂದ. ಸೊ ದೇವನೊಬ್ಬರನ್ನೇ ರೆಡಿ ಮಾಡೋದು ಅವರು, ಅವರಮ್ಮ ನೋಡಿ ಮೆದ್ದೆ ನಮ್ಮ ಬೇವು ಮೇಕಪ್ ಮಾಡ್ಕೊತಿದ್ದ, ಅದನ್ನು ಸ್ವಲ್ಪ ಶೂಟ್ ಮಾಡಿದೆ. ಸೊ ಇದು ಒಂದು, ಇವತ್ತು ನಾವು ಕೂಡ ಇನ್ನೇನು ಬ್ಯಾಂಕಲ್ಲಿ ಒಂದು ಸ್ವಲ್ಪ KYC ಕೆಲಸ ಇದೆ, ಅದನ್ನು ಮುಗಿಸ್ಕೊಂಡು ನಾವು ಇನ್ನೇನು ಹೊರಡ್ತೀವಿ. ಸೊ ದೇವು ಅವ್ರಿಗೆ ಆಲ್ರೆಡಿ ಬಾಯ್ ಹೇಳ್ಬಿಟ್ಟಿದ್ವಿ, ಸೊ ನೆಕ್ಸ್ಟ್ ನೀವು ಬರೋಷ್ಟು ನಾವು ಹೋಗ್ತೀವಿ ಬಾಯ್ ದೇವು ಅಂತ. ಸೊ ಅವರು ನೀನು ಮನೆಗೆ ಕೂಡ ಬಂದ್ವಿ ಇವಾಗ. ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಸೊ ಮನೆಗೆ ಬಂದ್ವಿ, ಜಸ್ಟ್ ಮನೆಗೆ ಬಂದು ಇನ್ನು ಮಧ್ಯಾಹ್ನ ಊಟ ಮಾಡಿದ್ವಿ. ಸೊ ಒಳ್ಳೆ ಊಟ ಹೋಟೆಲಿಂದನೇ ತಂದು ತಿನ್ಕೊಂಡ್ವಿ, ತಿನ್ಬಿಟ್ಟು ಒಂದು ಸ್ವಲ್ಪ ರೆಸ್ಟ್ ಮಾಡೋಣ ಅನ್ನಿಸ್ತಾ ಐತೆ. ಸೊ ಗಂಗಾ ಅವ್ರು ಹೊರಗಡೆ ಹೋದರು, ಮಳೆ ಬರ್ತಾ ಇದೆ, ತುಂಬ ಚುಮು ಚುಮು ಮಳೆ ಅಂತಾರಲ್ಲ ಹಂಗೆ. ಸೊ ಮಳೆ ನೋಡ್ಬೋದು, ಮಳೆ ಬರ್ತಾ ಇದೆ, ಅಣಿ ಅಣಿ ಇಲ್ಲ, ಒಂಥರ ಚೆನ್ನಾಗಿ ಬರ್ತಾ ಇರುತ್ತೆ ಮೇಲೆ. ಸೊ ಜೋರಾಗಿ ಬರ್ತಿತ್ತು, ಒಂದು ಸ್ವಲ್ಪ ಕಮ್ಮಿ ಆಗಿದೆ. ಸೊ ಮಲ್ಕೊಂಡ್ರೆ ಕೆಲಸ ಆಗಲ್ಲ ಅಂತ ನನ್ನ ಒಪಿನಿಯನು. ಸೊ ಇನ್ನು ಬಟ್ಟೆ ನೋಡಿ, ಮೆಸ್ ನೋಡಿ ಎಷ್ಟಿದೆ ಅಂತಂದ್ಬಿಟ್ಟು, ಸಖತ್ ಮೆಸ್ಸಿ ಆಗಿದೆ. ಬಟ್ಟೆ ಎಲ್ಲ ಪ್ಯಾಕ್ ಕ್ಲೀನ್ ಮಾಡಿ ಎತ್ತಿಡಬೇಕು. ಸೊ ಓಕೆ, ಫಸ್ಟ್ ಕೆಲಸ ಮುಗಿಸೋಣ. ಕೆಲಸ ಮುಗಿಸಿದ್ಮೇಲೆ ನನಗೆ ವೀಡಿಯೋ ಎಡಿಟ್ ಮಾಡಿಬಿಟ್ರೆ, ತುಂಬ ಜನ ಕೇಳ್ತಿದ್ರು ವೀಡಿಯೋ ಅಪ್ಲೋಡ್ ಮಾಡಿದಾಗ.
ಏನು ತೊಗೊಂಬಂದ್ರಿ ತೋರಿಸಿ ಮೇಡಮ್ ಅಂತಂದ್ಬಿಟ್ಟು ಖಂಡಿತ ತೋರಿಸ್ತೀನಿ, ಅದನ್ನೆಲ್ಲ ಇದನ್ನೆಲ್ಲ ಎತ್ತಿ ಇಡ್ತಾ ಇದ್ದೀನಿ ಸೊ ನಿಮ್ಗೆ ತೋರಿಸೋಕ್ಕೋಸ್ಕರ. ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ, ಅದು ಇಂಟ್ರೆಸ್ಟ್ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಬಟನ್ ಪ್ರೆಸ್ ಮಾಡಿ. ವಿಡಿಯೋ ನೋಡಿದ್ಮೇಲೆ ಏನನ್ನಿಸ್ತು ಅಂತ ಖಂಡಿತ ಕಮೆಂಟ್ ಮೂಲಕ ತಿಳಿಸಿ. ಐ ಹೋಪ್ ಪ್ಲೀಸ್ ಗೈಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನನಗೂ ಕೂಡ ಒಂದು ಮೋಟಿವೇಶನ್ ಸಿಗುತ್ತೆ, ನಾನು ನೆಕ್ಸ್ಟ್ ವೀಡಿಯೋ ಅಪ್ಲೋಡ್ ಮಾಡೋದಕ್ಕೆ ಸೊ ಒಂದು ಎನ್ಕರೇಜ್ಮೆಂಟ್ ಸಿಕ್ಕಂಗಾಗುತ್ತೆ. ಸೊ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆನ. ಓಕೆ, ಈ ವ್ಲಾಗ್ ನೋಡಬೇಕು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ. ನೆಕ್ಸ್ಟ್ ವ್ಲಾಗಲ್ಲಿ ಮತ್ತೆ ತೋರಿಸಿ ನಿಮಗೆ ಏನೇನು ತೊಗೊಂಡು ಬಂದೆ ಮಲ್ಲೇಶ್ವರಮಿಂದ ಅಂತ. ಓಕೆ, ಜಾಸ್ತಿ ಲೇಟ್ ಮಾಡಿಸಲ್ಲ, ಬೋರ್ ಮಾಡಿಸಲ್ಲ, ಮತ್ತೆ ಸಿಗ್ತೀನಿ ಶಾಪಿಂಗ್ ವ್ಲಾಗ್ ಜೊತೆ. ಬಾಯ್ ಬಾಯ್.